ಮಾರ್ಕ್ಸ್ ಟ್ವೆಂಟಿ ಟೈಮ್ ಫಾರ್ಟಿ ಫೈವ್ ಮಿನಿಟ್ಸ್ ಸೊ ನಲವತ್ತೈದು ನಿಮಿಷಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಈ ಪ್ರಶ್ನೆ ಪತ್ರಿಕೆಯನ್ನು ವಿತ್ ಕೀ ಅನ್ಸರ್ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಡೌನ್ಲೋಡ್ ಮಾಡ್ಕೋಬೋದು ಈಗಾಗಲೇ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಫ್ ಎ ಒನ್ ಮತ್ತು ಟೂ ಕ್ವಶನ್ ಪೇಪರ್ನ ಕೂಡ ರೆಡಿ ಮಾಡಿದ್ದೀನಿ ಅವುಗಳನ್ನು ಕೂಡ ನೀವು ನೋಡಿಲ್ಲ ಅಂದರೆ ಅದನ್ನು ಕೂಡ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಸೊ ಈ ಮೂರು ಕ್ವಶನ್ ಪೇಪರ್ಗಳನ್ನು ಡೌನ್ಲೋಡ್ ಪ್ರ್ಯಾಕ್ ಡೌನ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಅಂಕವನ್ನು ಸ್ಕೋರ್ ಮಾಡ್ಬೋದು ಸೊ ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ ಡೂ ಆ್ಯಸ್ ಅ ಡೈರೆಕ್ಟೆಡ್ ಅಂತ ಒಟ್ಟು ಇಲ್ಲಿ ಎಂಟು ಪ್ರಶ್ನೆಗಳಿವೆ ಒಂದು ಅಂಕದ್ದು ಸೊ ಈ ಎಂಟು ಅಂಕಗಳು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ ಸೊ ಹೋಗೋಣ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಕಂಬೈನ್ ಕರೆಕ್ಟ್ ಕೋಲೋಕೇಟಿವ್ ವರ್ಡ್ ಸೊ ನಿಮಗೆ ಕೋಲೋಕೇಟಿವ್ ವರ್ಡನ್ನು ಕಂಬೈನ್ ಮಾಡಿ ಅಂತ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಮೆಲೋಡೀಸ್ ಅಂತ ಒಂದು ಕಾಲಮಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ಕಾಲಮಲ್ಲಿ ಫ್ರೂಟ್ ಸಾಂಗ್ ಫುಡ್ ಸ್ಮೆಲ್ ಅಂತ ನಾಲ್ಕು ಪದ ಕೊಟ್ಟಿದ್ದಾರೆ ಈ ಮೆಲೋಡಿಯಸ್ ಪದಕ್ಕೆ ಯಾವ ಪದ ಕೋಲೋಕೇಟ್ ಆಗುತ್ತೆ ಯಾವ ಪದ ಮ್ಯಾಚ್ ಆಗುತ್ತೆ ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೊ ಇಲ್ಲಿ ಸರಿಯಾದ ಉತ್ತರ ಸಾಂಗ್ ಮೆಲೋಡಿಯಸ್ ಸಾಂಗ್ ಅಂತಾಗುತ್ತೆ ಸೊ ಈಗ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ ರೈಟ್ ಆಪೋಸಿಟ್ ವರ್ಡ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಸೊ ಇಲ್ಲಿ ಕೆಳಗಡೆ ಒಂದು ಸೆಂಟೆನ್ಸನ್ನು ಕೊಟ್ಟು ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿರ್ತಾರೆ ಅಲ್ಲಿ ಬಿಟ್ಟ ಸ್ಥಳ ಕೊಟ್ಟಿರ್ತಾರೆ ಬಿಟ್ಟ ಸ್ಥಳ ತುಂಬ ನಾವು ಇಲ್ಲಿ ಯಾವ್ದು ತುಂಬಬೇಕಂದ್ರೆ ಯಾವ ಒಂದು ಪದವನ್ನು ಅಂಡರ್ಲೈನ್ ಮಾಡ್ತಾರೆ ಆ ಪದದ ಅಪೋಸಿಟ್ ವರ್ಡನ್ನು ಈ ಫೀಲ್ಡಿಂದ ಬ್ಲ್ಯಾಂಕ್ಸಲ್ಲಿ ತುಂಬಬೇಕು ಪ್ರಶ್ನೆ ಏನಿದೆ ನೋಡಿ ವನಿತಾ ಸ್ಕೋರ್ಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಟ್ ಅಂಜಲಿ ಅನೇಬಲ್ ಟು ಸ್ಕೋರ್ ಡ್ಯಾಶ್ ಡ್ಯಾಶ್ ಮಾರ್ಕ್ಸ್ ಅಂತ ಇದೆ ಸೊ ಇಲ್ಲಿ ನಮಗೆ ಕೊಟ್ಟಂಥ ಪದ ಯಾವುದು ಮ್ಯಾಕ್ಸಿಮಮ್ ಅಂತಕ್ಕಂಥ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ ಸೊ ಮ್ಯಾಕ್ಸಿಮಮ್ ಪದದ ಅಪೋಸಿಟ್ ವರ್ಡ್ ಮಿನಿಮಮ್ ಎಮ್ ಐ ಎನ್ ಐ ಎಮ್ ಯು ಎಮ್ ಮಿನಿಮಮ್ ಸೊ ಇದ್ರ ಕೀ ಆನ್ಸರಲ್ಲಿ ಕೂಡ ನಾವು ನೋಡ್ಕೋಬೋದು ಕೀ ಆನ್ಸರ್ ತೋರಿಸ್ತೀನಿ ಈಗ ಸೊ ಕಿ ಆನ್ಸರ್ ನೋಡಿ ಮೊದಲನೇ ಉತ್ತರ ಸಾಂಗ್ ಇದೆ ಎರಡನೇದು ಮಿನಿಮಮ್ ಅಂತ ಇದೆ ಓಕೆ ಮತ್ತೆ ನಾವು ಪ್ರಶ್ನೆ ಪತ್ರಿಕೆ ನೋಡೋಣ ಮೂರನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಆರ್ಟಿಕಲ್ ಸೊ ಈ ಬಿಟ್ಟ ಸ್ಥಳದಲ್ಲಿ ಆರ್ಟಿಕಲನ್ನು ತುಂಬಬೇಕು ದೇರ್ ಆರ್ ಸೆವೆನ್ ಡೇಸ್ ಇನ್ ಡ್ಯಾಶ್ ಡ್ಯಾಶ್ ವೀಕ್ ಅಂತ ಇದೆ ಸೊ ಅಲ್ಲಿ ಸೂಕ್ತವಾದ ಉತ್ತರ ಆಪ್ಷ ನಮ್ಮ ಆನ್ಸರ್ ಯಾವುದಂದರೆ ಆರ್ಟಿಕಲ್ ಎ

ಸೊ ಅದರ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದಾಗುತ್ತೆ ಆಪ್ಷನ್ ಎ ರಿಕ್ವೆಸ್ಟಿಂಗ್ ಆಪ್ಷನ್ ಬಿ ಆರ್ಡರಿಂಗ್ ಆಪ್ಷನ್ ಸಿ ಅಪೊಲೈಸಿಂಗ್ ಆಪ್ಷನ್ ಡಿ ಸಜೆಸ್ಟಿಂಗ್ ನೋಡಿ ಇಲ್ಲಿ ಏನಿದೆ ಸ್ವಾರಿ ಸ ಐ ಆಮ್ ಸೋ ಲೇಟ್ ಟುಡೇ ಅಂತ ಇದೆ ಸೊ ಸ್ವಾರಿ ಕೇಳಿದಾಗ ಇಲ್ಲಿ ಅಪೊಲೈಸಿಂಗ್ ಆಗುತ್ತೆ ಆಪ್ಷನ್ ಸಿ ಅಪೊಲೈಸಿಂಗ್ ಅಂದ್ರೇನು ಕ್ಷಮಿಸೋದು ಸ್ವಾರಿ ಕೇಳೋದು ಕ್ವೆಶನ್ ಸೆವೆನ್ ರೈಟ್ ಸೂಟೇಬಲ್ ಕ್ವೆಶನ್ ಟ್ಯಾಗ್ ಸೊ ಇಲ್ಲಿ ನಮಗೆ ಕೆಳಗಡೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಆ ಸೆಂಟೆನ್ಸ್ನ ಕ್ವಶನ್ ಟ್ಯಾಗನ್ನು ಬರೀಬೇಕು ಟೈಗರ್ ಈಸ್ ಹಂಟಿಂಗ್ ಅ ಡೀರ್ ಇನ್ ದ ಫಾರೆಸ್ಟ್ ಸೊ ಇದ್ರ ಕ್ವಶನ್ ಟ್ಯಾಗಿಗೆ ನಾವು ಏನಾಗುತ್ತೆ ಅಂತ ಕೀ ಆನ್ಸರ್ ಕಡೆ ಹೋಗೋಣ ಏಳನೇದ್ರ ಆನ್ಸರ್ ಈಝಂಟ್ ಈಟ್ ಅಂತ ಆಗುತ್ತೆ ಈಜಂಟ್ ಈಟ್ ಸೊ ಈಗ ಗ್ರಾಮರಲ್ಲಿ ಕೊನೆಯ ಪ್ರಶ್ನೆ ಎಂಟನೇದ್ದು ನೇಮ್ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್ ಸೊ ಇಲ್ಲಿ ನಮಗೆ ಒಂದು ಸೆಂಟೆನ್ಸನ್ನು ಕೊಟ್ಟು ಒಂದು ಪದವನ್ನು ಅಂಡರ್ಲೈನ್ ಮಾಡಿದರೆ ಆ ಅಂಡರ್ಲೈನ್ ಮಾಡಿದಂಥ ಪದ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಹೇಳಬೇಕು ಸೊ ನಮಗೆ ಇಲ್ಲಿ ಎಮ್ ಇ ಟಿ ಮೆಟ್ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಸೊ ಆ ಪದದ ನಾವೀಗ ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಬೇಕು ಓನ್ಲಿ ಎಮ್ ಇ ಟಿ ಮೆಟ್ ಓಕೆನಾ ಸೊ ಇಲ್ಲಿ ನಮಗೆ ಎಕ್ಸ್ಟ್ರಾ ಆಗಿದೆ ನಾವು ಮೆಟ್ ಅಂತ ಅಷ್ಟೇ ಕಲರಿಂಗ್ ಮಾಡಬೇಕು ಸೊ ಈ ಮೆಟ್ ಅಂತಕ್ಕಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂದರೆ ಇದು ವರ್ಬ್ ಆಗುತ್ತೆ ಕ್ರಿಯಾ ಪದ ಈಗ ನಾವೀಗ ಮೇನ್ ಕ್ವೆಶನ್ ನಂಬರ್ ಟೂಕ್ಕೆ ಹೋಗ್ತಾ ಇದ್ವಿ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಟು ಆರ್ ತ್ರೀ ಸೆಂಟೆನ್ಸಸ್ ಅಂತ ಇದು ಒಟ್ಟು ಮೂರು ಪ್ರಶ್ನೆಗಳಿವೆ ಎರಡು ಅಂಕದ್ದು ಸೊ ಒಟ್ಟು ಆರು ಅಂಕಗಳು ಈಗ ಒಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ವಿ ವಾಟ್ ಡಿಡ್ ಜೀನ್ ವೆಲ್ಜಿಯನ್ ಪ್ರಾಮಿಸ್ ದ ಬಿಶಫ್ ಬಿಷಫ್ಗೆ ಜೀನ್ ವೆಲ್ಜಿಯನ್ ಏನಂತ ಪ್ರಮಾಣ ಮಾಡಿದ್ದನು ಅಂತ ಪ್ರಶ್ನೆ ಇದೆ ಇದು ದ ನೊಬೆಲ್ ಬಿಶಫ್ ಪಾಠದಿಂದ ಸೊ ಒಂಬತ್ತನೇ ಪ್ರಶ್ನೆ ಉತ್ತರ ನೋಡೋಣ ಈಗ ಓಕೆ ಜೀನ್ ವೆಲ್ಜಿಯನ್ ಪ್ರಾಮಿಸ್ ದ ಬಿಶಫ್ ದ್ಯಾಟ್ ಹಿ ವುಡ್ ಬಿಕಮ್ ಎನ್ ಆನೆಸ್ಟ್ ಮ್ಯಾನ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಮಗೆ ಜೀನ್ ವೆಲ್ಜಿಯನ್ ಬಿಷಫ್ಗೆ ಏನು ಪ್ರಾಮಿಸ್ ಕೊಟ್ಟಂದರೆ ಇನ್ನು ಮುಂದೆ ನಾನು ಒಬ್ಬ ಪ್ರಾಮಾಣಿಕವಾದ ವ್ಯಕ್ತಿಯಾಗಿ ನಾನು ಜೀವನವನ್ನು ನಡೆಸ್ತೀನಿ ಬದುಕ್ತೀನಿ ಅಂತ ಒಂದು ಆಶ್ವಾಸನೆಯನ್ನು ಕೊಡ್ತಾನೆ ಓಕೆ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಈಗ ಕ್ವೆಶನ್ ನಂಬರ್ ಓಕೆ ಟೆನ್ ಬಾ ಡಿಡ್ ಯೂಸುಫ್ಸೆ ವೇಕಿಂಗ್ ಅಪ್ ದಿ ಸ್ಟ್ರೇಂಜರ್ ಸೊ ಯೂಸುಫ್ ಅಪರಿಚಿತ ವ್ಯಕ್ತಿಯನ್ನು ಎಬ್ ಎಚ್ಚರಗೊಳಿಸಿ ಅವನಿಗೆ ಏನು ಹೇಳ್ತಾನೆ ಅಂತ ಪ್ರಶ್ನೆ ಇದೆ ಸೊ ಇದು ನಮಗೆ ಪೊಯಮ್ದಿಂದ ಬಂದಂಥ ಪ್ರಶ್ನೆ ಯಾವ ಪೊಯಮ್ ಅಂದರೆ ಇದು ನೋಬೆಲ್ನೆಸ್ ಎನ್ ಕೈಂಡಲ್ತ್ ನೋಬೆಲ್ನೆಸ್ ಪದ್ಯದಿಂದ ಸೊ ಇದಕ್ಕೆ ಉತ್ತರ ನೋಡೋಣ ಈಗ ಕೀ ಆನ್ಸರ್ ನೋಡೋಣ ಹತ್ತನೇ ಪ್ರಶ್ನೆ ಉತ್ತರ ಯೂಸುಫ್ ಸೇ ಟು ದ ಸ್ಟ್ರೇಂಜರ್ ಹಿಯರ್ ಈಸ್ ಗೋಲ್ಡ್ ಮೈ ಸ್ವಿಫ್ಟೆಸ್ಟ್ ಹಾರ್ಸ್ ಈಸ್ ಸ್ಯಾಡಲ್ಡ್ ಫಾರ್ ದಿ ಫ್ಲೈಟ್ ಡಿ ಪಾರ್ಟ್ ಬಿಫೋರ್ ದಿ ಪ್ರೇಯಿಂಗ್ ಡೇ ಗ್ರೋ ಬೋಲ್ಡ್ ಅಂತ ಸೊ ಯೂಸುಫೋ ಸ್ಟ್ರೇಂಜರ್ ಏನು ಹೇಳ್ತಾನೆ ಅಂದರೆ ಇಲ್ಲಿ ಬಂಗಾರ ಇದೆ ಬಂಗಾರವನ್ನು ತೆಗೆದುಕೊ ಮತ್ತು ವೇಗವಾದ ಕುದುರೆ ಇದೆ ಅದನ್ನು ಕೂಡ ತೆಗೆದುಕೋ ಸೂರ್ಯೋದಯದ ಆವುಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗೋ ಅಂತ ಹೇಳ್ತಾನೆ ಓಕೆ ನಾವೀಗ ಹನ್ನೊಂದನೇ ಪ್ರಶ್ನೆಗೆ ಹೋಗೋಣ ಕ್ವೆಶನ್ ನಂಬರ್ ಲೆವೆನ್ ಹೌ ಡಿಡ್ ರಂಜಿ ಲಾಸ್ ದ ಬ್ಯಾಟ್ ರಂಜಿ ತನ್ನ ಬ್ಯಾಟನ್ನು ಹೇಗೆ ಕಳ್ಕೊಂಡನು ಅಂತ ಪ್ರಶ್ನೆ ಇದೆ ಸೊ ಇದು ಆ ಸಪ್ಲಿಮೆಂಟ್ರಿ ರೀಡಿಂಗ್ದಿಂದ ರಂಜಿಸ್ ವಂಡರ್ಫುಲ್ ಬ್ಯಾಟ್ ಅಂತಕ್ಕಂಥ ಒಂದು ಪಾಠದಿಂದ ಓಕೆ ಸೊ ಈ ಹನ್ನೊಂದನೇ ಪ್ರಶ್ನೆ ಉತ್ತರ ನೋಡೋಣ ಯಾವ ಥರ ರಂಜಿ ತನ್ನ ಬ್ಯಾಟನ್ನು ಕೇಳ್ಕೊಂಡು ಅಂತ ಆಫ್ಟರ್ ದಿ ಗೇಮ್ ರಂಜಿ ಡಿಸೈಡ್ ಟು ಕ್ಯಾಚ್ ದ ಕ್ಯಾಚ್ ಅ ಬಸ್ ಹೋಮ್ ಸೊ ಕ್ರಿಕೆಟ್ ಆಟ ಮುಗಿದ ನಂತರ ರಂಜಿ ಏನು ಮಾಡ್ತಾನೆ ಅಂದರೆ ಮನೆಗೆ ಹೋಗಬೇಕಂತ ಬಸ್ಸನ್ನು ಹತ್ತಾನೆ ಬಟ್ ಎಟ್ ದ ಎಂಡ್ ಈ ಫಾರ್ಗೆಟ್ ಆ್ಯಂಡ್ ಲೆಫ್ಟ್ ದ ಬ್ಯಾಟ್ ಇನ್ ದಿ ಬಸ್ ಸೊ ಬಸ್ನಿಂದ ಇಳುತಿರಬೇಕಾದರೆ ಆತ ಬ್ಯಾಟನ್ನು ಮರೆತು ಹೋಗಿ ಕಳ್ಕೊತಾನೆ ಅಂತ ಬರೀಬೇಕು ಓಕೆ ಈಗ ಎರಡು ಅಂಕದ ಪ್ರಶ್ನೆಗಳು ಮುಗಿಸಿದ್ದೀವಿ ಈಗ ಮೇನ್ ಕ್ವೆಶನ್ ನಂಬರ್ ನಾವೀಗ ಥರ್ಡ್ಗೆ ಇದ್ದೀವಿ ರೀಡ್ ದಿ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಅನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ ಅಂತ ಒಂದು ಎಕ್ಸ್ಟ್ರಾಕ್ಟ್ ಪ್ರಶ್ನೆ ಇದೆ ಇದು ಮೂರು ಅಂಕದ ಪ್ರಶ್ನೆ ಇರುತ್ತೆ ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಕ್ವೆಶನ್ ನಂಬರ್ ಟ್ವೆಲ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್ ನಾನು ನಿಮ್ಮ ಮನೆಯಲ್ಲಿ ಇರಲಿಕ್ಕೆ ಬಯಸ್ತಾ ಇಲ್ಲ ಅಂತ ಸೊ ಇದು ಸ್ಟೇಟ್ಮೆಂಟ್ ನೋಡಿದಾಗ ಗೊತ್ತಾಗಿರ್ಬೋದು ಯಾವ ಪಾಠ ಅಂತ ಇದು ಸೊ ಜಸ್ಟಿಸ್ ಅಬೌವ್ ಸೆಲ್ಫ್ ಅಂತಕ್ಕಂಥ ಪಾಠದಿಂದ ಓಕೆ ನೋಡೋಣ ಯಾರು ಹೇಳ್ತಾರೆ ನಾನು ನಿಮ್ಮ ಮನೆಯಲ್ಲಿ ಇರೋಕೆ ಬಯಸ್ತಾ ಇಲ್ಲ ಅಂತ ಈ ಮಾತನ್ನು ಯಾರು ಹೇಳಿದರು ಕ್ವಶನ್ ಎ ಹೂ ಈಸ್ ರೆಫರ್ಡ್ ಆ್ಯಸ್ ಐ ನಾನು ನಿಮ್ಮ ಮನೆಯಲ್ಲಿ ಇರೋದಿಲ್ಲ ನಾನು ಅಂದರೆ ಯಾರು ಐ ಅಂದರೆ ಯಾರಂತ ಅಂತ ಇದ್ದಾರೆ ಸೊ ಐ ರೆಫರ್ ಟು ಜುಮ್ಮನ್ ಸೆಕ್ಸ್ ಆಂಟ್ ಓಕೆ ಅಥವಾ ಆಂಟ್ ಅಂತ ಕೂಡ ನಾವು ಬರಿಬೋದು ಕ್ವೆಶನ್ ಬಿ ವೇರ್ ವಾಸ್ ದ ಸ್ಪೀಕರ್ ಆ್ಯಂಡ್ ಅನ್ವಾಂಟೆಡ್ ಪರ್ಸನ್ ಅಂದರೆ ಆಂಟ್ ಯಾರ ಮನೆಯಲ್ಲಿ ಒಬ್ಬ ಬೇಕಾಗದೇ ಇರತಕ್ಕಂಥ ವ್ಯಕ್ತಿಯಾಗಿದ್ದರು ಅಂತ ಸೊ ಜುಮ್ಮನ್ ಸೇಕ್ಸ್ ಹೌಸ್ ಅಂತ ಬರಿಬೇಕು ಕ್ವೆಶನ್ ಸಿ ವಾಟ್ ಇಡ್ ದ ಸ್ಪೀಕರ್ ಡಿಮ್ಯಾಂಡ್ ಸೊ ಇಲ್ಲಿ ಆಂಟ್ ಏನು ಡಿಮ್ಯಾಂಡ್ ಇಟ್ಳು ಅಂತ ಸೊ ಆಂಟ್ ಡಿಮ್ಯಾಂಡೆಡ್ ಮಂತ್ಲಿ ಅಲೋವೆನ್ಸ್ ಸೊ ನಾವು ಕೀ ಆನ್ಸರ್ ನೋಡ್ಕೊಂಬರೋಣ ಒಂದು ಸಲ ನಾನು ಆ ಉತ್ತರ ಹೇಳಿದ್ದೀನಿ ಆದರೂ ನೋಡ್ರೆ ಹನ್ನೆರಡನೇ ಪ್ರಶ್ನೆಯಲ್ಲಿ ಎ ಐ ರೆಫರ್ ಟು ಜುಮ್ಮನ್ಸ್ ಆಂಟ್ ಬಿ ಸ್ಪೀಕರ್ ಯಾರ ಮನೆಯಲ್ಲಿ ಅನ್ವಾಂಟೆಡ್ ಪರ್ಸನ್ ಅಂದರೆ ದ ಸ್ಪೀಕರ್ ವಾಸ್ ಎನ್ ಅನ್ವಾಂಟೆಡ್ ಪರ್ಸನ್ ಇನ್ ಜುಮ್ಮನ್ಸ್ ಹೌಸ್ ಇನ್ ಆಂಟ್ ಎನ್ ಡಿಮ್ಯಾಂಡಿ ಟು ಸಿ ಸ್ಪೀಕರ್ ಡಿಮ್ಯಾಂಡೆಡ್ ಮಂತ್ಲಿ ಅಲೋವೆನ್ಸ್ ಟು ಸೆಟ್ ಅಪ್ ಅ ಸೆಪ್ರೇಟ್ ಕಿಚನ್ ಬೇರೆ ಮನೆಯನ್ನು ಮಾಡೋ ಸಲುವಾಗಿ ಆಂಟ್ ಏನು ಮಾಡ್ತಾಳೆ ತಿಂಗಳ ಭತ್ತೆಯನ್ನು ಕೊಡಬೇಕಂತ ಡಿಮ್ಯಾಂಡ್ ಮಾಡ್ತಾಳೆ ಇಲ್ಲಿ ಅಲೋವೆನ್ಸ್ ಅಂದ್ರೇನು ಭತ್ತೆ ಅಥವಾ ಪಗಾರ ಅಂತ ಹೇಳ್ತೀವಿ ಪೇಮೆಂಟ್ ಸೊ ಕ್ವೆಶನ್ ಪೇಪರ್ನ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ ಮೇನ್ ಕ್ವಶನ್ ನಂಬರ್ ಫೋರ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಕೆಳಗೆ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಇದು ಮೂರು ಅಂಕದ ಒಂದು ಪ್ರಶ್ನೆ ಇರುತ್ತೆ ಕ್ವೆಶನ್ ಥರ್ಟೀನ್ ದ ಪೊಯೆಟ್ ಕಂಪೇರ್ಸ್ ಜಸ್ಟಿಸ್ ಟು ಗೋಲ್ಡ್ ಸ್ಟ್ರೆನ್ಸ್ ಐಸ್ ಆ್ಯಂಡ್ ರಾಕ್ ವಾಯ್ ಜಸ್ಟಿಸ್ ಅಂತಕ್ಕಂಥ ಕವನದಲ್ಲಿ ಕವಿ ನ್ಯಾಯವನ್ನು ಬಂಗಾರಕ್ಕೆ ಹೋಲಿಸ್ತಾನೆ ಜೊತೆಗೆ ಐಸ್ಗೆ ಹೋಲಿಸ್ತಾನೆ ಆಮೇಲೆ ರಾಕಿಗೆ ಹೋಲಿಸ್ತಾನೆ ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದೆ ಸೊ ಈಗ ಈ ಪ್ರಶ್ನೆ ಉತ್ತರವನ್ನು ನಮ್ಮ ಕೀ ಆನ್ಸರಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಣ ಅನ್ಸೋ ಗೋಲ್ಡ್ ಸ್ಟ್ರೈನ್ಸ್ ಆರ್ ಹೈಲಿ ವ್ಯಾಲ್ಯೂಬಲ್ ಆ್ಯಂಡ್ ಬೌಂಡೆಡ್ ಇನ್ ಅರ್ತ್ ಬಟ್ ಮ್ಯಾನ್ ಎಕ್ಸ್ಪ್ಲಾಯ್ಡ್ಸ್ ಈಟ್ ಬಂಗಾರಕ್ಕೆ ತುಂಬ ಒಂದು ಬೆಲೆ ಬಾಳುವ ಒಂದು ವ್ಯಾಲ್ಯೂ ಇದೆ ಅದು ಮಣ್ಣಲ್ಲಿ ಬಚ್ಚಿಟ್ಟರು ಕೂಡ ಬಂಗಾರವಾಗಿ ಮನುಷ್ಯ ಅದನ್ನು ಹೊರಗೆ ತೆಗೆಯುತ್ತಾನೆ ಇನ್ ದ ಸೇಮ್ ವೇ ಜಸ್ಟಿಸ್ ಇಸ್ ಆಲ್ಸೋ ವ್ಯಾಲ್ಯೂಯಬಲ್ ಯಾವ ಥರ ಬಂಗಾರ ಮಣ್ಣಲ್ಲಿ ಬಚ್ಚಿಟ್ಟರು ಕೂಡ ಬಂಗಾರವಾಗಿರುತ್ತೋ ಆ ಥರ ನ್ಯಾಯ ಅನ್ನೋದು ಕೂಡ ತುಂಬಾ ಬೆಲೆ ಬಾಳುವಂಥದ್ದು ಐಸ್ ಈಸ್ ಕೂಲ್ ಆ್ಯಂಡ್ ರಾಕ್ ಸ್ಟ್ಯಾಂಡ್ಸ್ ಸ್ಟಿಲ್ ಸ್ಟಿಲ್ ಅಂದ್ರೇನು ಹಾರ್ಡ್ ಅಂತ ಅರ್ಥ ಕೊಡುತ್ತೆ ಇನ್ನು ಐಸ್ ಹ್ಯಾಂಗಿರುತ್ತೆ ಮಂಜುಗಡ್ಡೆ ಕೂಲಾಗಿರುತ್ತೆ ಬಂಡೆಗಲ್ಲು ತುಂಬ ವರ್ಟ್ ಆಗಿರುತ್ತೆ ದ ಜಸ್ಟಿಸ್ ಆಲ್ಸೋ ಹ್ಯಾಸ್ ದ ಕ್ಯಾರೆಕ್ಟಸ್ಟ್ ಕ್ಯಾರೆಕ್ಟರ್ಸ್ ಆಫ್ ಕೂಲ್ನೆಸ್ ಆ್ಯಂಡ್ ಸ್ಟಿಲ್ನೆಸ್ ಯಾವ ಥರ ಮಂಜುಗಡೆ ಐಸಾಗಿರುತ್ತೋ ಆ ಥರ ನ್ಯಾಯ ಕೂಡ ಕೂಲಾಗಿರುತ್ತೆ ಮತ್ತು ಬಂಡೆಗಲ್ಲೂ ಎಷ್ಟು ವರ್ಟ್ ಆಗಿರುತ್ತೋ ಆ ಥರ ನ್ಯಾಯ ಕೂಡ ಒರ್ಟ್ ಆಗಿರುತ್ತೆ ಅಂತ ಈ ಒಂದು ಆನ್ಸರಲ್ಲಿ ನಾವು ತಿಳ್ಕೊತಾ ಇದ್ವಿ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ಎಫ್ ಎ ತ್ರೀ ಕ್ವಶನ್ ಪೇಪರ್ನ ವಿತ್ ಆನ್ಸರ್ ಸಾಲ್ವ್ ಮಾಡ್ಕೊಂಡಿವಿ ಸೊ ಈ ಕ್ವಶನ್ ಪೇಪರ್ನ ನಿಮ್ಗೆ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡಿ ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ನಲವತ್ತೈದು ನಿಮಿಷಗಳಲ್ಲಿ ಆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಕ್ಕಂಥ ಪ್ರಾಕ್ಟೀಸ್ ಮಾಡಿ ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮ್ಮ ಹ್ಯಾಂಡ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಈಗಾಗಲೇ ಒಂಬತ್ತನೇ ತರಗತಿಯ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಕ್ವಶನ್ ಪೇಪರ್ ವಿತ್ ಕೀ ಅನ್ಸರ್ ರೆಡಿ ಮಾಡಿದ್ದೀನಿ ಅವಾಗ ನಾನು ಡೌನ್ಲೋಡ್ ಮಾಡ್ಕೊತಕ್ಕಂಥ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲ ಸೇವ್ ಮಾಡಿ ನಿಮ್ಮ ಎಕ್ಸಾಮ್ಗೆ ತುಂಬ ಅನುಕೂಲ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟಾದರೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಮುಗಿಸ್ತಾ ಇದ್ವಿ ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ ಈ ಫಿಲ್ ಆಗಿ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಟು ಗೆಟ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಆಲ್